ರೀತಿಯ ನಂದ ಬಡ ಕುಟುಂಬಗಳಿಗೆ ಆಶೀರ್ವದಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜನ ಸ್ಥಳೀಯ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ನಂಜಪ್ಪನವರು ಸಹ ಭಾಗವಹಿಸಿದ್ದಾರೆ ರಾಜ್ಯ ಸರ್ಕಾರದ ವಸತಿ ಮಂತ್ರಿಗಳು ಗೋವಿಂದರಾಜ್ ಕೊರೋನಾ ವೈರಸ್ ವಿರುದ್ಧವಾಗಿ ತಕೊಂಡೋಗಿ ಅವರಿಗೆ ತಲುಪಿಸೋದಕ್ಕೆ ಒಂದು ಇಬ್ಬರು ಕಾರ್ಯಕರ್ತರು ಮುಂದೆ ಇರಬೇಕು ದಯವಿಟ್ಟು ಬಂದಿರತಕ್ಕಂತ ಎಲ್ಲ ಕಾರ್ಯಕರ್ತ ನಾಗರಿಕ ಬಂಧುಗಳು ಮೂರುಮೂರಡಿ ಅಂತರವನ್ನ ಕಾಯ್ದುಕೊಳ್ಳಬೇಕಾಗಿ ಪ್ರಾರ್ಥನೆ ಮೂರುಮೂರಡಿ ಅಂತರವಾಗಿ ದಯವಿಟ್ಟು ಒಬ್ಬೊಬ್ಬರನ್ನು ಕಳಿಸ್ಕೊಡ್ತಾರೆ ಕಳಿಸ್ಕೊಡಿ ದಯವಿಟ್ಟು ವಯಸ್ಸಾದವರಿಗೆ ಕಿಡ್ಡತಕ್ಕ ಆಗಲಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಕಾರ್ಯಕರ್ತರು ತಗೊಂಡೋಗಿ ಅವರಿಗೆ ತಲುಪಿಸಬೇಕಾಗಿ ಪ್ರಾರ್ಥನೆ ಆತ್ಮೀಯ ಬಂಧುಗಳೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಅವರ ನೇತೃತ್ವದಲ್ಲಿ ಪ್ರತಿನಿತ್ಯ ನಿರಂತರವಾಗಿ ಸುಮಾರು 9 ವಾರ್ಡ್ನಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಒಂದೊಂದು ಕಾರ್ಯಕ್ರಮವನ್ನ ಸಹಸ್ರಾರು ನಂದ ಬಡ ಕುಟುಂಬಗಳಿಗೆ ವಿ ಸೋಮಣ್ಣ ಅವರ ನೇತೃತ್ವದಲ್ಲಿ ದಿನಸಿ ಸಾಮಗ್ರಿ ಕಿಟ್ ಅನ್ನು ವಿತರಣೆಯ ಕಾರ್ಯಕ್ರಮವನ್ನ ಪ್ರತಿನಿತ್ಯ ನಡೆಯತಾ ಇದೆ ಆತ್ಮೀಯ ಬಂಧುಗಳೇ ಬಂದಿರತಕ್ಕಂತ ಎಲ್ಲ ನಾಗರಿಕ ಬಂಧುಗಳು ವಿ ಸೋಮಣ್ಣ ಅವರ ಮೇಲೆ ಮತ್ತು ಅವರ ಎಲ್ಲ ನಗರಪಾಲಿಕೆ ಬೊಂಬತ್ ಬೆಂಗಳೂರು ಮಹಾನಗರಪಾಲಿಕೆ ಸದಸ್ಯರ ಮೇಲೆ ಸದಾಕಾಲ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಪ್ರಾರ್ಥನೆಯನ್ನ ಮಾಡಿ ನಾನು ಹೇಳ್ತಾ ಇದ್ರು 1800 ಮನೆ ಇಲ್ಲಿ ಬಾರಿಗೆ ಮನೆಯವರವರೇ ಈ ಹಳ್ಳಿಯಲ್ಲಿ ಬಾರಿಗೆ ಮನೆಯವರು ಇದ್ದೀರಾ ದೊಡ್ಡ ದೊಡ್ಡ ಬಡಾವಣೆಗಳಲ್ಲಿ ಬಾರಿಗೆ ಮನೆಯವರು ಇರೋಕೆ ಸಾಧ್ಯವೇ ಇಲ್ಲ ಹಳ್ಳಿಯಲ್ಲಿ 300 ರೂಪಾಯಿ 500 ರೂಪಾಯಿ 1000 1200 ರೂಪಾಯಿಗೆಲ್ಲ ಮನೆ ಬಾಡಿಗೆ ಸಿಗ್ತದೆ ನೀವು ಮೇನ್ ರೋಡ್ ಹೋದ್ರೆ 5000 ಅದೇ ಮನೆ ಆಯ್ತದೆ ಅದನ್ಬಿಟ್ಟು ಇಲ್ಲಿರೋ ಯಾರು ಜಾಸ್ತಿ ಬಾಡಿಗೆ ಮಾಡಕ್ ಹೋಗ್ಬೇಡ್ರಿ ಇವಾಗ ಕರೋನಾ ಜಾಸ್ತಿ ಆಗಿದೆ ಈ ಮಧ್ಯದಲ್ಲಿ ತೊಂದರೆ ಆಗಿರ್ತಕ್ಕಂಥದ್ದು ಇಡೀ ವಿಶ್ವಕ್ಕೇನೆ ಇಂಥ ಸಂದರ್ಭದಲ್ಲಿ 3 ತಿಂಗಳಾಯ್ತ ಬಂದಿದೆ ಜನರ ಸಂಕಷ್ಟದಲ್ಲಿ ದಿನ ಬೇಗಾದ್ರೆ ನೋಡ್ತಕ್ಕಂಥ ಒಂದು ಪ್ರಜಾವಾಣಿ ಪತ್ರಿಕೆಯನ್ನ ಬೆಳಗ್ಗೆ ನಾನು ಓದಿದಾಗ ಅಹಮದಾಬಾದ್ನಿಂದ ಬಿಹಾರಕ್ಕೆ ಹೋದಂತ ಒಂದು ಕುಟುಂಬ ಪ್ರಜಾವಾಣಿ ನೀವು 3ನೇ ಪೇಜಲ್ಲಿ ಓದ್ಬೇಕು ತಾಯಿ ಸತ್ತಿದ್ದಾಳೆ ಸಣ್ಣ ಮಗುಗೆ ತಾಯಿ ಸತ್ತಿದ್ದಾಳೆ ಅಂತ ಗೊತ್ತಿಲ್ಲ ಆ ಮಗುವ ಮೇಲೆ ಆ ತಾಯಿ ಹೆಣ್ಣ ಮೇಲೆ ಹಾಕಿರೋ ಬಟ್ಟೆಯನ್ನ ಎಳೆದಾಡ್ತಾ ಆ ಮಗು ಅದನ್ನ ಮುಚ್ಚಿಕೊಂಡು ಆ ಚಿತ್ರನ ನೋಡಿದ್ರೆ ಕಣ್ಣು ಕಿಳಿತದೆ ಇಂತ ಸನ್ನಿವೇಶ ಸಂದರ್ಭ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಬಡತನ ಸಿರಿತನ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಹೆಂಗಿದೆ ಮನುಷ್ಯತ್ವ ಅಂದ್ರೆ ಏನು ಯಾವ ರೀತಿ ನಾವು ಬದುಕನ್ನ ರೂಢಿಸಿಕೊಳ್ಬಹುದು ಅನ್ನೋದಕ್ಕೆ ಈ 2.5 ತಿಂಗಳ ನಮ್ಮ ಪರಿಪಾಠ ಪ್ರತಿಯೊಬ್ಬರು ಕೂಡ ಮಾಡಬಾರ್ದು ಮಾಡ್ತಕ್ಕಂಥ ಅವರು ಕಲ್ಕೊಳ್ಳೋದಕ್ಕೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ನಮ್ಮೆಲ್ಲಕ್ಕಿಂತ ದೊಡ್ಡದು ಬುದ್ಧಿವಂತಿಕೆಗಿಂತ ದೊಡ್ಡದು ಒಂದು ಸಣ್ಣ ಮಹಾಮಾರಿ ವೈರಸ್ ಇಡೀ ವಿಶ್ವವನ್ನು ಯಾವ ರೀತಿ ಜಬ್ಬಿಡಿಸಿದೆ ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ನಾನು ಬರ್ಬೇಕಾದ್ರೆ ನಮ್ಮ ರವಿಯವರು ಹೇಳಿದ್ರು ನಮ್ಮ ಪರಮ ಪೂಜೆ ಆಸಿದ್ದೀವಿ ಆದಿಚ್ಯುತಿಯಲ್ಲಿ ಮಠದ ಶ್ರೀಗಳವರ ಸಂಸ್ಥೆಯಲ್ಲಿ ಒಬ್ಬ ಆರ್ಕಿಟೆಕ್ಟ್ ಆಗಿ ಅವರು ಕೊಡ್ತಕ್ಕಂಥ ಕೆಲವಾರು ಸಂದೇಶಗಳನ್ನು ನೋಡ್ತಾ ಏನ್ ಸರ್ ಇಷ್ಟೊಂದು ಜನ ನಿಂತಿದ್ದಾರೆ ಅಂತ ಕೆಲಸ ಕಾರ್ಯಗಳನ್ನು ಬಿಟ್ಟು ಜನರಿಗೆ ಕೆಲಸ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಕರ್ನಾಟಕದ ಬಡತನದಲ್ಲಿ ಇರ್ತಕ್ಕಂಥ ನನ್ನ ತಮ್ಮಂದಿರು ಅಕ್ಕ ತಂಗಿಯರು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲ ಒಳ್ಳೇದಾಗಲಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರ ಅನುಭವ ಇಡೀ ವಿಶ್ವ ಇವತ್ತು ಈ ಕೊರೋನಾ ಮಹಾಮಾರಿಯನ್ನ ಹೋಗಲಾಡ್ತಕ್ಕಂಥದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಾಕೊಳ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತೀಯರಾಗಿರ್ತಕ್ಕಂಥ ನಾವು 130 ಕೋಟಿ ಜನ ಇರ್ತಕ್ಕಂಥ ಭಾರತ ದೇಶದಲ್ಲಿ ಇಂಥ ಒಂದು ದೊಡ್ಡ ಸೂಕ್ಷ್ಮವಾದ ಗಂಭೀರವಾದ ಸಮಸ್ಯೆಗಳನ್ನು ಕೂಡ ಬಗೆಹರಿಸಬಹುದು ಅನ್ನೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿಯವರ ಪ್ರಗತಿಪರ ಚಿಂತನೆ ಅವರ ಕಾರ್ಯಕ್ರಮ ಇವತ್ತು ವಿಶ್ವದ ಭೂಪಟದಲ್ಲಿ ಭಾರತೀಯರನ್ನ ಭಾರತ ದೇಶವನ್ನ ಪ್ರತಿಯೊಬ್ಬರು ಕೂಡ ಕೊಂಡಾಡ್ತಕ್ಕಂಥ ಸಂದರ್ಭ ಬಂದಿದೆ ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಏನು ಇವತ್ತು ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ನಗರ ರಾಜ್ಯದ ರಾಜಧಾನಿ ಸಮರ್ಪಕವಾಗಿ ಕಾರ್ಯನಿರ್ವಹಣೆ ಮಾಡಿ ಇಡೀ ದೇಶದ ಮೆಚ್ಚುಗೆಯನ್ನು ಗಳಿಸಿರ್ತಕ್ಕಂಥದ್ರಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ಒಂದೇ ಸ್ಥಾನದಲ್ಲಿದೆ ಇದಕ್ಕೆ ಯಾರ್ಯಾರು ಯಶಸ್ಸು ಕಾಣ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ
ಈ ಮಹಾನಗರದ ಆಯುಕ್ತರಾಗಿರತಕ್ಕಂತ ಬಿಬಿಎಪಿ ಯ ಕಮಿಷನರ್ ಆಗಿರತಕ್ಕಂತ ಅನಿಲ್ ಕುಮಾರ್ ಅವರು ಇಲ್ಲಿಯ ನುರಿತ ಡಾಕ್ಟರ್ಗಳು ಈ ಪ್ರೈಟ್ ಸೇವೆಯೇ ನಮ್ಮ ದುಡಿಮೆ ನಮಗೆ ದೇವರು ಕೊಟ್ಟಿರತಕ್ಕಂತ ಒಂದು ಸಂದೇಶ ಅಂತ ತೀರ್ಮಾನ ಮಾಡಿ ಪೊಲೀಸ್ ಇಲಾಖೆ ಮಾಡಿದಂತ ಪ್ರಗತಿಪರ ಅವರ ದೂರದೃಷ್ಟಿ ಇವೆಲ್ಲಕ್ಕಿಂತ ಮಿಗಿಲಾಗಿ ಪ್ರತಿಯೊಬ್ಬರು ಕೂಡ ಯಾವ ಯಾವ ಕಾನೂನು ಅಡಿಯಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ಪಾಲನೆ ಮಾಡಿರತಕ್ಕಂತ ನಿಮ್ಮ ದೊಡ್ಡತನಕ್ಕೆ ಈ ಭಾಗದ ಒಬ್ಬ ಶಾಸಕರಾಗಿ ಮಂತ್ರಿಯಾಗಿ ನಾನು ನಿಮಗೆ ಚಿರಋಣಿಯಾಗಿರ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಸುಮಾರು 1.5 2000 ಜನಕ್ಕೆ ಇವತ್ತು ಕಿಟ್ಗಳನ್ನ ಕೊಡ್ತಾ ಇದೀವಿ 30ನೇ ತಾರೀಕು ನಾವು ಅಂಬೇಡ್ಕರ್ ಸ್ಟೇಡಿಯಂ ನಲ್ಲಿ ಸುಮಾರು 8000 ಕಾರ್ಮಿಕರಿಗೆ ಕಿಟ್ಗಳನ್ನ ಕೊಡೋದ್ರ ಮುಖೇನ ಈ ಕಾರ್ಯಕ್ರಮವನ್ನು ನಿಮಗೆ ಮುಕ್ತಾಯ ಮಾಡ್ತೀವಿ ನಾಳೆ ನಾನು ವಿನಂತಿ ಮಾಡ್ತೀನಿ ನನ್ನ ತಾಯಂದಿರಿಗೆ ತುಂಬಾ ತೊಂದರೆ ಇತ್ತು ನಿಮ್ಮ ಅನಾನುಕೂಲ ಇತ್ತು ಜೀವನಕ್ಕೆ ಏನು ಸಾಧ್ಯ ಇಲ್ಲ ಅಂದಾಗ ದಯವಿಟ್ಟು ನಮ್ಮ ನಗರಪಾಲಿಕೆ ಸದಸ್ಯರಿಗೆ ಸಂಪರ್ಕ ಮಾಡಿ ಅವರಿಂದ ನಿಮಗೆ ಉಪಯೋಗ ಆಗಲಿಲ್ಲ ಅಂದ್ರೆ ನನ್ನ ಕಚೇರಿ 20 ಗಂಟೆಗೆ ತೆಗೆದಿರುತ್ತದೆ ನನ್ನ ಆಪ್ತ ಸಹಾಯಕರು ಮಹೇಶ್ ಸಮತೆ ಇತರರು ಕೆಲಸ ಮಾಡ್ತಾ ಇದ್ದಾರೆ ನನ್ನನ್ನು ಸಂಪರ್ಕ ಮಾಡಿ ಯಾವುದೇ ಕಾರಣಕ್ಕೆ ರಾಷ್ಟ್ರದ ಪ್ರಧಾನಿಗಳ ಚಿಂತನೆ ಇದೆ ದೃಢವಾದ ತೀರ್ಮಾನ ಇದೆ ಬಳಲಿಕೆಯಿಂದ ಹಸಿವಿನಿಂದ ಯಾರು ಕೂಡ ಸಾವನ್ನಪ್ಪಬಾರದು ಅನ್ನೋ ಮಾತನ್ನ ಹೇಳಿದ್ದಾರೆ ಅದನ್ನ ಚಾಚೂ ತಪ್ಪದೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಮಧ್ಯದಲ್ಲಿ ನಿನ್ನೆ ಪರಮಪೂಜ್ಯ ಆದಿಚುಂಚನಗಿರಿಯ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯರಾದ ನಿರ್ಮಲಾನಂದ ಸ್ವಾಮೀಜಿ ಹೇಳ್ತಾ ಇದ್ರು ಸೋಮಣ್ಣವರು ಇದೆಲ್ಲವನ್ನು ನೋಡಿದ್ಮೇಲೆ ನಾನು ಇನ್ನು ಮುಂದೆ ಸ್ವಲ್ಪ ದಿನದಲ್ಲೇ ಪ್ರಾರಂಭ ಮಾಡ್ತಾ ಇದ್ದೀನಿ ಆದಿಚುಂಚನಗಿರಿ ವಿಜಯನಗರ ಶಾಖಾ ಮಠದಲ್ಲಿ ಮಧ್ಯಾಹ್ನದ ಊಟವನ್ನ ಪ್ರತಿಯೊಬ್ಬ ಭಕ್ತರು ಕೂಡ ಬಂದು ಮಾಡಬಹುದು ಅವರು ಯಾರು ಏನು ಅನ್ನೋದಕ್ಕಿಂತಾಗಿ ಹೆಚ್ಚು ಸಾವಿರ ಜನ ಬಂದರೂ ಕೂಡ ಆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಅನ್ನುವ ಸಂದೇಶವನ್ನು ಕೂಡ ನಿನ್ನೆ ಕೂಡ ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಮಾಡ್ತಾ ಇರೋದು ಒಂದು ಸಣ್ಣ ಅನಿಲ ಸೇವೆ ಇದನ್ನ ಯಾರಾದರೂ ದೊಡ್ಡ ಮನುಷ್ಯರು ನಮಗೆ ಬಿಟ್ಟಿದ್ದಿಲ್ಲ ಅಂತ ಹೇಳಿದ್ರೆ ನಾನು ಅದನ್ನು ಒಪ್ಪಕ್ಕೆ ಇರಲಿಲ್ಲ ದಯಮಾಡಿ ತಾವು ವಿಜಯ ಕರ್ನಾಟಕವನ್ನ ಇವತ್ತಿನ ವಿಜಯ ಕರ್ನಾಟಕವನ್ನು ತೆಗೆದು ಓದಿ ನನ್ನ ಒಂದು ಸಂದರ್ಶನ ಬಂದಿದೆ ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರನ್ನ ರಾಜ್ಯದ ರಾಜಧಾನಿಯಲ್ಲಿ ಇರ್ತಕ್ಕಂಥ ಸಾಮಾನ್ಯರನ್ನ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ಬಂದಿರ್ತಕ್ಕಂಥ ಅವರ ಸಂಖ್ಯೆ 25-30 ಲಕ್ಷ ಜನ ರವಿಯವರೇ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರು ಯಾರಿಗೆ ರೇಷನ್ ಕಾರ್ಡ್ ಇಲ್ಲ ಯಾರು ಬಾಡಿಗೆ ಮನೆಯಲ್ಲಿ ಇದ್ದೀರಿ ದಯಮಾಡಿ ನಿಮ್ಮ ರೇಷನ್ ಕಾರ್ಡ್ ಇದ್ದೇ ಹೋದ್ರೆ ನಿಮ್ಮ ಆಧಾರ್ ಕಾರ್ಡು ಇದ್ದೇ ಹೋದ್ರೆ ಯಾವುದೂ ಇಲ್ಲ ಅಂದ್ರೂ ಕೂಡ ನೀವು ನಮ್ಮ ಕಚೇರಿ ಸಂಪರ್ಕ ಮಾಡಿ ಇಲ್ಲ ಅಂದ್ರೆ ನಮ್ಮ ಕಚೇರಿಗಳಿಗೆ ಹೋಗಿ ಕೊಟ್ರೆ ಎರಡೇ ದಿನದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ಮಾಡಿಸಿ ನಿಮ್ಮ ಮನೆಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಲಂಚ ಕೊಡ್ತೀರಿ ನಮ್ಮನ್ನು ಬೈತೀರಿ ಅಧಿಕಾರಿಗಳನ್ನ ತಾಬಂದಿಗೆ ತಂದು ಬಡವರ ಸೇವೆಯನ್ನ ಮಾಡ್ತಕ್ಕಂಥದಕ್ಕೆ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯನ್ನ ನಾವು ಮೈಗೂಡಿಸ್ಕೊಂಡಿದ್ದೇವೆ ದಯಮಾಡಿ ಎಲ್ಲರೂ ಒಟ್ಟಾಗಿರೋಣ ಯಾರಿಗೂ ಯಾರಿಗೂ ಶಾಶ್ವತ ಅಲ್ಲ ಯಾರು ಯಾರಿಗೂ ಯಾರು ದೊಡ್ಡದಲ್ಲ ಆದ್ರೆ ಒಂದು ಸತ್ಯ ಇನ್ನು 3-4 ತಿಂಗಳೊಳಗೆ ನಿಮ್ಮ ಸಂಗೊಳ್ಳಿ ರಾಯಣ್ಣ ಆಟದ ಮೈದಾನದಲ್ಲಿ ಮಾರಿನಹಳ್ಳಿ ಹಿಂಭಾಗದಲ್ಲಿ 45 ಬೆಡ್ಡಿನ ಹಾಸಿಗೆಯ ಒಂದು ಡಯಾಲಿಸಿಸ್ ಕೇಂದ್ರವನ್ನ ನಾವು ತೀರ್ಮಾನ ಮಾಡಿ ಅದನ್ನ ನಾವು ಈ ಒಂದು ಭಾಗದ ಜನರಿಗೆ ಉಪಯೋಗಕ್ಕೆ ಬಿಡ್ತಾ ಇದ್ದೀವಿ ಮೊನ್ನೆ ತಾನೇ 40 ಬೆಡ್ಡಿನ ಆಸ್ಪತ್ರೆ ಹೆರಿಗೆ ಆಸ್ಪತ್ರೆ ಉದ್ಘಾಟನೆ ಮಾಡಿದೀವಿ 200 ಬೆಡ್ಡಿನ ಹಾಸಿಗೆಯನ್ನ ಆಸ್ಪತ್ರೆಯನ್ನ ಲೋಕಾರ್ಪಣೆಯನ್ನ ಇನ್ನು ಕೇವಲ 1 ವರ್ಷದಲ್ಲಿ ಮಾಡ್ತಾ ಇದ್ದೀವಿ ಪ್ರಗತಿ ಕೆಲಸಗಳನ್ನ ಒಂದು ಕಡೆ ಆದ್ರೆ ಈ ಮಹಾಮಾರಿ ವೈರಸ್ ಅನ್ನ ಕೊರೋನಾನ ಒಬ್ರು ಓಡಿಸೋದಕ್ಕೋಸ್ಕರವಾಗಿ ಆ ತಾಯಿ ನಮ್ಮ ತಾಯಿಯಲ್ಲಿ ಪ್ರಾರ್ಥನೆ ಮಾಡೋಣ ನಮಗೆ ಶಕ್ತಿ ಕೊಡು ತಾಯಿ ಆರೋಗ್ಯವನ್ನಾಗಿ ನೋಡೋದಕ್ಕೆ ಸಹಾಯ ಮಾಡು ಬಡತನ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ ನೋವಿನಿಂದ ಬಳಲ್ತಾ ಇರ್ತಕ್ಕಂಥ ಅವ್ರಿಗೆ ನಾವೇನೋ ಮಾಡಿದೀವಿ ಅನ್ನೋ ದೊಡ್ಡ ಅಷ್ಟೇ ಇಲ್ಲ ನಮ್ಮ ಅಳಿವು ಸೇವೆಯನ್ನು ನೀವು ಸ್ವೀಕಾರ ಮಾಡಬೇಕು ಸೋಮಣ್ಣ ಸಾಹೇಬರು ಎಲ್ಲ ಬಡವರ ಬಡವರ ಪರವಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವ್ರ ಸಹಕಾರ ಇನ್ನೂ ಜನಗಳಿಗೆ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ ಅವ್ರ ಮುಖಾಂತರ ಎಲ್ಲ ನಮಗೂ ನಮ್ಮಿಂದ ನಮ್ಮ ವಾರ್ಡ್ನ ಜನಗಳಿಗೂ ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಮಾನ್ಯ ಸಚಿವರಾದಂಥ ಶ್ರೀ ಸೋಮಣ್ಣನವರ ಅಧ್ಯಕ್ಷತೆಯಲ್ಲಿ ನಮ್ಮ ಮಾರೇನಹಳ್ಳಿ ವಾರ್ಡ್ನಲ್ಲಿ ಇವತ್ತು ಸುಮಾರು 2000 ಕಿಟ್ನ ಹಂಚ್ತಾ ಇದ್ದೀವಿ ನಮ್ಮ ಸಾಹೇಬರು ತುಂಬ
ಸೋಮಣ್ಣವರು ತುಂಬಾ ಚೆನ್ನಾಗಿ ನಮಗೆಲ್ಲ ಸಹಕಾರ ಕೊಟ್ಟಿ ಅವರು ಅಳಿಲು ಸೇವೆ ಅಳಿಲು ಸೇವೆ ಅಂತಾರೆ ಆದರೆ ಎಲ್ಲ ಜನಸಾಗರ ನೋಡ್ತಾ ಇದ್ದೀರಿ ಇದು ಯಾವುದೇ ಇದರಿಂದ ಅಳಿಲು ಸೇವೆ ಅಂತ ಅನ್ಸಿಲ್ಲ ಅವರು ಅವರದು ದೊಡ್ಡ ಗುಣ ಇದೆ ಅಷ್ಟೇ ಅಳಿಲು ಸೇವೆ ಅನ್ನೋದು ಅವರ ಮುಖಾಂತರ ಈ ಗೋವಿಂದರಾಜನಗರ ಕ್ಷೇತ್ರದ ಜನಕ್ಕೆ ಸುಮಾರು ಕೊರೋನಾ ಬಂದಾಗಿನಿಂದ ಇಲ್ಲಿವರೆಗೂ ಒಂದು 30,000 ಕಿಟ್ನ ಹಂಚಿದ್ದಾರೆ ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯತಾ ಇದೆ ಸರ್ ರಾಮಪ್ಪನವರು ಸಿದ್ಧಾರ್ಥವರು ಲಕ್ಕಪ್ಪವರು ಶ್ರೀಮತಿ ಸಮಂತಲ ಲಕ್ಕಪ್ಪನವರು ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂತ ರಾಜೇಗೌಡರು